ಉಳ್ಳಾಲ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಬಾಜಿಲ್ ಡಿಸೋಜಾ ಹಾಗೂ ದಿನಕರ ಉಳ್ಳಾಲ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಲ್ಲಾಪಿನ ಬೂರ್ದು ಎಂಬಲ್ಲಿ ಕೊರಗಜ್ಜನ ಕಟ್ಟೆಯ ಬಳಿ ಎಸ್ಸಿ ಎಸ್ಟಿ ಹೆಸರಲ್ಲಿ ಅನುದಾನ ತರಲಾಗುತ್ತಿದೆ, ಆದರೆ ಇಲ್ಲಿ ಎಸ್ಸಿ ಎಸ್ಟಿ ಮನೆಗಳೇ ಇಲ್ಲ, ಇದು ನನ್ನ ವಾರ್ಡಿಗೆ ಸಂಬಂಧಪಟ್ಟ ವಿಷಯ ಎಂದು ಬಾಜಿಲ್ ಡಿಸೋಜಾ ಯಾಕೆ ಇದರಲ್ಲಿ ಮೂಗು ತೂರಿಸುತ್ತಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ದಿನಕರ ಉಳ್ಳಾಲ. ಒಂದು ವಿಚಾರದಲ್ಲಿ ನಾನು ಮೊದಲೇ ಹೇಳ್ತೇನೆ, ನೀವು ಮೊದಲೆ ಪೂರ್ಣ ವಿಳಾಸ ಹಾಕಿದ್ದೀರಿ ಯಾವ್ದಕ್ಕೆ? ಎಲ್ಲ ಐದನೇ ರಿಪೋರ್ಟ್ ಕೊಟ್ಟಿದ್ದಾರೆ ನನ್ನ ವಾರ್ಡ್, ನನ್ನ ವಾರ್ಡ್ ಬಗ್ಗೆ ಅವರೇ ಕೊಡಿ, ನಾನು ಕೆಲಸ ಮಾಡುದಿಲ್ಲ. ನಾನು ಚುನಾಯಿತ ಪ್ರತಿನಿಧಿಯಾಗಿ ಮಾತಾಡುವಾಗ ಎಲ್ಲ ಕೆಲಸ ಅವರೇ ಮಾಡ್ಲಿ, ಅವರೇ ಮಾಡ್ಲಿ, ಎಲ್ಲ ರೋಡ್ ವರ್ಕ್ ಅವ್ರು ಮಾಡ್ಲಿ, ರೋಡ್ ವರ್ಕ್ ಸ್ಟಾಪ್ ಮಾಡಿದ್ರೆ ಇವರೇ ಶಾಸಕರ ಕಿವಿ ಹಿಂಡಿ ಎಲ್ಲ ರೋಡ್ ವರ್ಕ್ ಮಾಡ್ಬಾರ್ದಂತೆ. ಬಾಜಿಲ್ ಡಿಸೋಜಾ ನನಗಿಂತ ದೊಡ್ಡವರು ಎಂದು ದಿನಕರ ಉಳ್ಳಾಲ್ ವ್ಯಂಗ್ಯ ಮಾಡಿದಾಗ, ನಮಗಿಂತ ದೊಡ್ಡವರು ದೇವರು ಮಾತ್ರ ಎಂದು ಬಾಜಿಲ್ ಡಿಸೋಜಾ ಹೇಳಿದರು. ಕೊರಗಜ್ಜನ ಕಟ್ಟೆಯ ಪ್ರಗತಿಗೆ ಅಡ್ಡಕಾಲು ಹಾಕುವ ಇವರು ಸಾಮಾನ್ಯ ಜನರನ್ನು ಬಿಡುವರೆ ಎಂದು ಪ್ರಶ್ನಿಸಿದಾಗ, ಕಮಿಷನ್ ರವರೇ ಮಧ್ಯಪ್ರವೇಶಿಸಿ ಸ್ಥಳ ಪರಿಶೀಲನೆ ನಡೆಸುವ ಭರವಸೆ ಇತ್ತರು. ಯೋಗ್ಯವಾದದಾದ್ರೆ ಮಾಡ್ತೇವೆ, ಅದಲ್ಲದೆ ವಿಶೇಷವಾಗಿ ಎಸ್ಸಿ ಆ ಸಮುದಾಯದ ಮೇಲೆ ಅಪಾರ ಗೌರವ ಇದೆ, ನಾವು ಅದನ್ನು ತಾರತಮ್ಯ ಖಂಡಿತ ನಮ್ಮ ಅಧ್ಯಕ್ಷರು ನಾವು ಖಂಡಿತ ಮಾಡಲ್ಲ, ಮಾಡಿಸಲಿಕ್ಕೆ ನಾವು ಒಪ್ಪಲ್ಲ, ಖಂಡಿತ ಸಾಯಿಸಿದ ಅಧ್ಯಕ್ಷರು ಇದ್ದಾರೆ ನಾವು ದಿನಕರ್ ಸರ್ ಅವರು ಈಗ ಅಧ್ಯಕ್ಷರು ಹೇಳಿದ್ರಲ್ಲ ಪರಿಶೀಲನೆ ಮಾಡ್ತೇವೆ, ಅಲ್ಲ ಪರಿಶೀಲನೆ ಮಾಡ್ತೇವೆ, ಅವಕಾಶ ಇದ್ರೆ ಮಾಡ್ಬೋದು, ಇಲ್ಲದ್ರೆ ಕೈ ಬಿಡ್ಬೋದು ಅಂತ ಹೇಳಿದ್ರಲ್ಲ ಸರ್, ದಯವಿಟ್ಟು ಪ್ಲೀಸ್.